शुभोदय मका यस रेडी क्लास सेकंड पीरियड यस कन्नड मैडम ऐन हेलिकार शुभोदय अंतर ओके तमिल चिल्ड्रन ಹೌದಾ ಇದುವೇ ಆ ಆನೆ ಯಾವ ಅಕ್ಷರವಿದು
ಮಧ್ಯದ ರೇಖೆಯಿಂದ ಸ್ಟಾರ್ಟ್ ಮಾಡಿ ಮೇಲಿನ ಲೈನ್ ಟಚ್ ಮಾಡಬೇಕು ನಂತರ ಮತ್ತೆ ಕೆಳಗಿನ ಲೈನ್ ತಗೊಂಡು ಓಕೆ ದೆನ್ ಮತ್ತೆ ಮೇಲೆ ನಂತರ ಹೊರ ಒಂದು ಸಣ್ಣದಾದಂತ ವೃತ್ತವನ್ನ ಹಾಕಿ ಒಂದು ಅಡ್ಡ ಸ್ಲಿಪ್ಪಿಂಗ್ ಲೈನ್ ಅಡ್ಡ ರೇಖೆಯನ್ನು ನಾವು ಹಾಕಿದ್ರೆ ಅದುವೇ ಆ ಅಕ್ಷರ ಆಗ್ತದೆ ಹೌದಾ ಇದು ಯಾವ ಅಕ್ಷರವಿದು ಆ ಆನೆ ಎಸ್ ಚಿಲ್ಡ್ರನ್ ನೆಕ್ಸ್ಟ್ ಈಗ ಅ ಕಲ್ತಿದ್ದೀರಿ ಆ ಕಲ್ತಿದ್ದೀರಿ ಈ ನೆಕ್ಸ್ಟ್ ಲೆಟರ್ ಯಾವುದದ ಎಸ್ ದಿಸ್ ಇಸ್ ದ ಥರ್ಡ್ ಲೆಟರ್ ದಟ್ ಈಸ್ ಲೆಟರ್ ಇ ದಟ್ ಈಸ್ ದ ಲೆಟರ್ ಇ ಇ ಇರುವೆ ಎಸ್ ಇ ಇರುವೆ ಎಸ್ ಇದು ಯಾವುದಿದು ಈ ಅಕ್ಷರ ನಿನ್ನೆ ನೀವು ಆಲ್ರೆಡಿ ಇದನ್ನ ಕಲ್ತಿದ್ದೀರಿ ಹೌದಾ अर्ध चंद्राकृति मत अर्ध चंद्राकृति मकड़ी सणद वृत्तवर आगद ಬರಿಬೇಕು ಒಟ್ಟಿಗೆ ಯಾವ ಯಾವ ಅಕ್ಷರ ಅ ಅರಸ ಆ ಆನೆ ಇ ಇರುವೆ ಹೌದಾ ಹಾಗಿದ್ರ ನೀವೇನ್ ಮಾಡಬೇಕು ಫಸ್ಟ್ ಡೇಟ್ ಹಾಕಬೇಕು ಓಕೆ 10/8/2021 ಸೊ ದೆನ್ ಯು ಹ್ಯಾವ್ ಟು ಸ್ಟಾರ್ಟ್ ಟು ರೈಟಿಂಗ್ ಸೇ ಅಂಡ್ ರೈಟ್ ಓಕೆ ಸೇ ಅಂಡ್ ರೈಟ್ ಅ ಅರಸ ಹೌದ ಮಕ್ಕಳ ಅ ಅರಸ ನಂತರ ಆನೆ ಗಮನವಿಟ್ಟು ಕೇಳಬೇಕು ನೀವು ಅನ್ನುತ್ತ ಬರೆದಾಗ ಅನ್ಕೋತ ಬರೆದಾಗ ಏನಾಗಿರ್ತದ ಪರ್ಫೆಕ್ಟ್ ಆಗಿ ನಿಮ್ಮ ನೆನಪಿನಲ್ಲಿ ಉಳಿದಿರ್ತದ ಹೌದಾ ಅ ಅರಸ ಈ ತರ ಅನ್ಕೋತ ಏನ್ ಮಾಡಬೇಕು ಬರಿಬೇಕು ಅ ಅರಸ ಆ ಆನೆ ಈ ಇರುವೆ ಹೌದಾ ಎಸ್ ಅ ಅರಸ ಅ ಆನೆ ಈ ಇರುವೆ ಈ ತರ ನೀವು ಅಕ್ಷರಗಳನ್ನ ಬರೀಬಹುದು ಎಸ್ ಇದು ಇವತ್ತಿನ ಹೋಮ್ವರ್ಕ್ ಮೂರು ಒಟ್ಟಿಗೆ ಬರೀಬೇಕು ನಾ ಮೊದಲೇ ಹೇಳಿರೋ ಹಾಗೆ ಬಹಳಷ್ಟು ಮಂದಿ ಈ ಅಕ್ಷರ ನೋಟ್ಬುಕ್ ನಲ್ಲಿ ಬರೆದು ಕಳಿಸಿಲ್ಲ ಈ ತರ 4-5 times ಟ್ರೇಸಿಂಗ್ ಮಾಡಿ ನಂತರ ಏನ್ ಮಾಡಬೇಕು ಈ ಅಕ್ಷರವನ್ನ ಬುಕ್ ಇನ್ನೊಂದು ಪೇಜ್ ನಲ್ಲಿ ಬರೆದು ಹೋಮ್ವರ್ಕ್ ಅನ್ನ ಕಳಿಸ್ಬೇಕು ಓಕೆ ಈ
ಅಕ್ಷರ ಇದು ನಿನ್ನೆ ಕ್ಲಾಸ್ ನಲ್ಲಿ ನೀವು ಕಲ್ತಿರೋದ್ದು. ನಂತರ ಇವತ್ತೇನ್ ಕಲ್ತಿದ್ದೀರಿ, ಮೂರು ಅಕ್ಷರಗಳನ್ನ ಒಟ್ಟಾಗಿ ಬರೆಯಬೇಕು. ಅಂದ್ರ ಮೂರು ಅಕ್ಷರಗಳ ನಿಮಗ ನೆನಪಿನಲ್ಲಿ ಇಟ್ಕೋತೀರಾ, ಇಟ್ಕೋಬಹುದು. ಹಾಗಿದ್ರೆ ಟೆಕ್ಸ್ಟ್ ಬುಕ್ ನಲ್ಲಿ ನಾವು ಇನ್ನೊಂದ್ಸಲ ಪಿಕ್ಚರ್ ರೀಡಿಂಗ್ ಮಾಡೋಣ. ಅಲ್ಲ ಬನ್ನಿ, ನಿಮ್ಮ ಕನ್ನಡ ಟೆಕ್ಸ್ಟ್ ಬುಕ್ ಅನ್ನ ಏನ್ ಮಾಡ್ಬೇಕು, ತೆಗಿಬೇಕು. ಮತ್ತೆ ಸ್ವರಗಳನ್ನ ಅದಿಂದ ಹಾದವರೆಗೆ ಪಿಕ್ಚರ್ ರೀಡಿಂಗ್ ಮಾಡಿದ್ರ ನಿಮಗ್ ಬರ್ತಾ ಬರ್ತಾ ಈಸಿ ಆಗ್ತದ, ಹೌದಾ? ಸೊ ಫಸ್ಟ್ ಕನ್ನಡ ಲೆಟರ್ ಅ. ಯಸ್, ಅ ಚಿತ್ರದಲ್ಲಿ ಇರುವಂತದ್ದು ಅರಸ, ಹೌದಾ? ನೆಕ್ಸ್ಟ್ ಆ, ಆನೆ. ಯಸ್, ಆ ಆನೆ. ನಂತರ ಬರುವಂತ ಅಕ್ಷರ ಇ, ಇರುವೆ, ಹೌದಾ? ನೆಕ್ಸ್ಟ್ ಏನಿದು ಏನ್ ಪಿಕ್ಚರ್ ಅಲ್ಲಿ ಇರುವುದು, ಈರುಳ್ಳಿ, ಆನಿಯನ್. ಯಸ್. ಅಂಡ್ ನೆಕ್ಸ್ಟ್ ಉಯ್ಯಾಲೆ, ಉಯ್ಯಾಲೆ, ಹೌದಾ? ಯಸ್. ಹಾಗಿದ್ರ ನೆಕ್ಸ್ಟ್ ಇರುದು ಯಾವುದು, ಊಟ. ಹೇಳಿ ನೋಡೋಣ ನನ್ನ ಜೊತೆಗೆ ಎಲ್ಲಾರು, ಊಟ. ಗುಡ್, ವೆರಿ ಗುಡ್, ವೆರಿ ನೈಸ್. ರಿಪೀಟ್ ಆಫ್ಟರ್ ದ ಟೀಚರ್ ಚಿಲ್ಡ್ರನ್. ಯಸ್, ಊರು. ನೆಕ್ಸ್ಟ್ ಬರುವಂತಹ ಅಕ್ಷರ ರು, ರು ಋತು, ರು ಋತು. ಹಾಗೆ ಎಮ್ಮೆ. ನನ್ನ ಜೊತೆಗೆನೆ ನೀವು ಪಿಕ್ಚರ್ ರೀಡಿಂಗ್ ಮಾಡಬೇಕು, ಪೇಜ್ ಅನ್ನ ಟರ್ನ್ ಮಾಡಿ ನನ್ನ ಜೊತೆಗೆನೆ ಓದ್ಬೇಕು. ಯಸ್, ಇದು ಎಮ್ಮೆ. ಓಕೆ, ಅಂಡ್ ಅಗೇನ್ ಯು ಹ್ಯಾವ್ ಟು ಟರ್ನ್ ದ ಪೇಜ್. ನೆಕ್ಸ್ಟ್ ಲೆಟರ್ ಆಫ್ಟರ್ ಲೆಟರ್ ಎ, ಎಮ್ಮೆ, ಏನಿ. ಯಾವ ಅಕ್ಷರವಿದು, ಏಣಿ, ಹೌದಾ? ಓದಿ ನನ್ನ ಜೊತೆಗೆಲ್ಲರೂ, ಶ್ರಾವಣಿ, ಅನುಶ್ರೀ, ವಿರಾಜ್, ಉರ್ವಿ, ದೀಪಕ್, ಶ್ರೇಯಸ್, ನನ್ನ ಜೊತೆಗೆ ಏನ್ ಮಾಡ್ಬೇಕು, ಓದ್ಬೇಕು. ಆದ್ಯ, ಯಸ್ ಆರಾಧ್ಯ, ನೀನು ಆಪ್ಕೋಬಿ ಮೇರೆ ಸಾಥಿ ಪಡ್ನಾ ಹೈ, ಚುಪ್ಸೆ ನೈ ಬೈಠ್ನಾ ಹೈ, ಹೇನಾ? ಸೊ ನೆಕ್ಸ್ಟ್ ಲೆಟರ್ ಈಸ್ ಐ, ಐ ಐದು. ಯಾವ ಅಕ್ಷರವಿದು, ಐ ಐದು, ಹೌದಾ? ನೆಕ್ಸ್ಟ್ ವ, ಓ ಒಲೆ, ಓ ಒಲೆ, ಹೌದು. ನಂತರ ಓ, ಓಟ, ಓ ಓಟ. ಔ, ಔ ಔಷಧ, ಔ ಔಷಧ. ಯಸ್, ಪಿಕ್ಚರ್ ಹೊಡ್ರ ಗೊತ್ತಾಗ್ತಿರ್ಬೇಕು ನಿಮ್ಗ. ಅಂ ಅಂಗಿ, ಯಾವ ಅಕ್ಷರವಿದು, ಅಂ ಅಂಗಿ. ಯಸ್. ಲಾಸ್ಟ್ ಈಸ್ ಅಹ, ಯಾವ್ದಿದು ಅಹ. ಸೊ ನೀವಿವತ್ತು ಯಾವ ಅಕ್ಷರಗಳನ್ನ ಕಲ್ತಿದ್ದೀರಾ, ಅ ಅರಸ, ಹೌದಾ? ಅ ಅರಸ. ಹಾಗೆ ಆ, ಆನೆ, ಆ ಆನೆ. ನಂತರ ಬರುವಂತದ್ದು ಎಸ್, ಈ, ಇರುವೆ. ಗೊತ್ತಾಯ್ತಾ? ಈ ತರ ನೀವು ಕನ್ನಡ ಅಕ್ಷರಗಳನ್ನ ಎಷ್ಟು ನೀವು ಉಚ್ಚರಿಸ್ತಿರೋ, ಎಷ್ಟು ಬೇಗ, ಎಷ್ಟು ಪ್ರಾಕ್ಟೀಸ್ ಮಾಡ್ಕೋತಾ, ಪ್ರಯತ್ನ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಿರಲ್ಲ, ಸೊ ಅಷ್ಟು ಬೇಗ ನೀವು ಉಚ್ಚಾರಣೆ ಮಾಡ್ಲಿಕ್ಕೆ, ಬರೀಲಿಕ್ಕೆ ಕಲ್ಕೋತೀರಾ. ಯಸ್. ಓಕೆ, ಎಲ್ಲರೂ ಕಲಿತಿರಲ್ಲ, ರೈಟಿಂಗ್ ವರ್ಕ್ ಮಾಡಬೇಕು, ಜೊತೆಗೆ ರೀಡಿಂಗ್ ವರ್ಕ್ ಅನ್ನು ಮಾಡಬೇಕು, ಓದ್ಕೋತನ ಬರೀಬೇಕು. ಹಾಗಿದ್ರೆ ಮಕ್ಕಳ, ನನ್ನ ಬಹುಶಃ ನಿಮಗೆ ಸ್ವಲ್ಪ ಬೋರ್ ಆಗಿದೆ ಅನ್ಕೊಂಡಿದೀನಿ, ಒಂದ್ ಸಾಂಗ್ ಅನ್ನ ಹಾಡಿ ಕ್ಲಾಸ್ ಅನ್ನ ಮುಗಿಸೋಣಂತ. ಸೊ ಕಮ್ ಆನ್ ಸ್ಟಾರ್ಟ್, ಗೆಟ್ ಅಪ್ ಚಿಲ್ಡ್ರನ್. ಎದ್ದಿದ್ಕೋರು ಎಲ್ಲರೂ ಒಂದ್ ಸಣ್ಣದಾದಂತ ಅಭಿನಯ ಗೀತೆಯನ್ನ ಹೇಳಿ ಕ್ಲಾಸ್ ಅನ್ನ ಮುಗಿಸೋಣಂತ ಇವತ್.
ಓಕೆ ಸೊ ಕಮ್ ಆನ್ ಗೆಟ್ ರೆಡಿ ಚಿಲ್ಡ್ರನ್ ಗೆಟ್ ಅಪ್ ಗೆಟ್ ಅಪ್ ಗೆಟ್ ಅಪ್ ಗೆಟ್ ಅಪ್ ಗೆಟ್ ಅಪ್ ಬೇರೆ ಹೊಸದೊಂದು ಹಾಡನ್ನ ಹಾಡೋಣ ಅಂತ ಕಮ್ ಆನ್ ಎಲ್ಲರೂ ರೆಡಿ ಇದ್ದೀರಾ ಎಸ್ ಗುಡ್ 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 ಎವ್ರಿವನ್ ರೆಡಿ ಫಾರ್ ದ ಡಾನ್ಸಿಂಗ್ ನೋ ಕಮ್ ಆನ್ ಹಾಗಿದ್ರೆ ಮಾಡೋಣಲ್ಲ ಪಿ ಫಾರ್ ಪಿಕಾಕ್ ನವಿಲು ನೋಡಿದ್ದೀರಾ ಎಸ್ ಹಾಗಿದ್ರೆ ನವಿಲಿನ ಸಾಂಗ್ ಹಾಡೋಣ ಬರ್ರಿ ಎಲ್ಲರೂ ಚಿಕ್ಕ ಚಿಕ್ಕ ನವಿಲೆ ಮಾಡಿ ನೋಡೋಣ ಪಿಕಾಕಿಗೆ ಏನಂತೀವಿ ನಾವು ಕನ್ನಡದಲ್ಲಿ ನವಿಲು ಅಂತ ಕರಿತೀವಿ ಹೌದಾ ಸೊ ನೀವು ಕೂಡ ನನ್ನ ಜೊತೆಗೆ ಮಾಡ್ರಿ ಬನ್ನಿ ಕಮ್ ಆನ್ ಸಮರ್ ಗೆಟ್ ರೆಡಿ ಎದ್ದು ನಿಂತ್ಕೊಂಡು ನನ್ನ ಜೊತೆಗೆನೆ ನೀನು ಹೇಳ್ಬೇಕು ಕಮ್ ಆನ್ ಗೆಟ್ ಅಪ್ ಗೆಟ್ ಅಪ್ ಗೆಟ್ ಅಪ್ ಚಿಕ್ಕ ಚಿಕ್ಕ ನವಿಲೆ ಹೇಳ್ರಿ ನೋಡೋಣ ಹಾ ಗುಡ್ ಗುಡ್ ಆರಾಧ್ಯ ಗೆಟ್ ಅಪ್ ರಿಪೀಟ್ ಆಫ್ಟರ್ ದ ಟೀಚರ್ ಎಸ್ ಪುಟ್ಟ ಪುಟ್ಟ ನವಿಲೆ ಕಮ್ ಆನ್ ಎಲ್ಲಿಗೆ ನೀ ಹೊರಟಿರುವೆ ಚಿಕ್ಕ ಚಿಕ್ಕ ನವಿಲೆ ಪುಟ್ಟ ಪುಟ್ಟ ನವಿಲೆ ಎಲ್ಲಿಗೆ ನೀ ಹೊರಟಿರುವೆ ಅಂದ ಚಂದ ತೋರುತ್ತ ಬಳ್ಳಿ ಹಾಗೆ ಬಳಕುತ್ತ ಯಾರನ್ನೇ ಹುಡುಕುತ್ತಿರುವೆ ಅಂದ ಚಂದ ತೋರುತ್ತ ಬಳ್ಳಿ ಹಾಗೆ ಬಳಕುತ್ತ ಯಾರನ್ನೇ ಹುಡುಕುತ್ತಿರುವೆ ಚಿಕ್ಕ ಚಿಕ್ಕ ನವಿಲೆ ಪುಟ್ಟ ಪುಟ್ಟ ನವಿಲೆ ಎಲ್ಲಿಗೆ ನೀ ಹೊರಟಿರುವೆ ಮಳೆರಾಯ ಬಂದಾಗ ಮಳೆಯನ್ನು ತಂದಾಗ ಗರಿ ಬಿಚ್ಚಿ ನೀ ಕುಣಿವೆ ಚಿಕ್ಕ ಚಿಕ್ಕ ನವಿಲೆ ಪುಟ್ಟ ಪುಟ್ಟ ನವಿಲೆ ಎಲ್ಲಿಗೆ ನೀ ಹೊರಟಿರುವೆ ಎಸ್ ಇನ್ನೊಂದ್ಸಲ ಹೇಳೋಣ ಎಲ್ಲರೂ ಹಾಡ್ತಿರಲ್ಲ ನನ್ನ ಜೊತೆಗೆ ಎಸ್ ಮಾಡೋಣ ಕಮ್ ಆನ್ ಚಂಪಾಡಿ ಚಿಕ್ಕ ಚಿಕ್ಕ ನವಿಲೆ ಪುಟ್ಟ ಪುಟ್ಟ ನವಿಲೆ ಎಲ್ಲಿಗೆ ನೀ ಹೊರಟಿರುವೆ ಎಸ್ ಗುಡ್ 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 ಎಸ್ ಅಂದ ಚಂದ ತೋರುತ್ತ ಬಳ್ಳಿ ಹಾಗೆ ಬಳಕುತ್ತ ಯಾರನ್ನೀ ಹುಡುಕುತ್ತಿರುವೆ ಹಾ ಮಾಡಿರಿ ಗುಡ್ ವೆರಿ ಗುಡ್ ಅಂದ ಚಂದ ತೋರುತ್ತ ಎಸ್ ಬಳ್ಳಿ ಹಾಗೆ ಬಳಕುತ್ತ ಯಾರನ್ನೀ ಹುಡುಕುತ್ತಿರುವೆ ಮಾಡಿ ಗುಡ್ ಮಳೆರಾಯ ಬಂದಾಗ ಮಳೆಯನ್ನು ತಂದಾಗ ಗರಿ ಬಿಚ್ಚಿ ನೀ ಕುಣಿವೆ ಚಿಕ್ಕ ಚಿಕ್ಕ ನವಿಲೆ ಪುಟ್ಟ ಪುಟ್ಟ ನವಿಲೆ ಎಲ್ಲಿಗೆ ನೀ ಹೊರಟಿರುವೆ ನವಿಲ್ ಅಂದ್ರೆ ಪಿಕಾಕಿ ನಾವು ನವಿಲ್ ಅಂತೀವಲ್ಲ ಎಸ್ ಅದೇನ್ ಮಾಡ್ತದ ಮಳೆ ಬಂದಾಗ ಗರಿ ಬಿಚ್ಚಿ ಡಾನ್ಸ್ ಮಾಡ್ತದ ನಿಮ್ ತರ ಎಲ್ಲರೂ ನೀವು ಮಾಡ್ಲಿಕ್ಕೆ ಗೊತ್ತಿರಲ್ಲ ಅದೇ ತರ ಮಾಡ್ತದ ಹೌದಾ ಸೊ ಇವತ್ತಿಗೆ ಇಷ್ಟು ಸಾಕು ಅನ್ಕೊಂಡಿದೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗ್ತೀನಿ ಇವತ್ತು ನೀವು ಕಲ್ತಿರುವಂತ ಅಕ್ಷರ ಮತ್ ರಿಪೀಟ್ ಆಗಿ ಈ ಇರುವೆ ಅರಸ ಆ ಆನೆ ಈ ಇರುವೆ ಹೌದಾ ಈ ಮೂರು ಅಕ್ಷರಗಳನ್ನ ನೀವೇನ್ ಮಾಡ್ಬೇಕು ಹೋಮ್ವರ್ಕ್ ಅನ್ನ ಮಾಡಬೇಕು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮತ್ತೊಂದು ವಿಷಯವನ್ನ ಕಲಿಯೋಣ ಅಲ್ಲಿವರೆಗೂ ಬಾಯ್ ಸೇ ಎವ್ರಿವನ್ ಬಾಯ್ 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 ಬಾಯ್